ಹಾಯ್ ಫ್ರೆಂಡ್ಸ್, ಮೆಜರ್ಮೆಂಟ್ ಬ್ಲೌಸ್ ತಗೊಂಡು ಯಾವ ಥರ ಬ್ಯಾಕ್ ಪಟ್ ಕಟ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಕ್ಲೋಸ್ ಇರೋ ಕಡೆ ನನ್ನ ಸೈಡ್ ಇಟ್ಕೊಂಡು ಓಪನ್ ಇರೋ ಸೈಡು ಆಪೋಸಿಟಲ್ಲಿದೆ. ಇದು ವೆಸ್ಟ್ ಲೂಸ್ ಬಂದು 32, ಸೊಂಟೆಲ್ತೆ ಬಂದು 32 ಸೈಜು. ಈಗ ಎಜ್ಜಸ್ಸಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ 1 ಇಂಚ್ ಯಾಕಂದರೆ ನಾವು ಬ್ಲೌಸು ಫೋಲ್ಡ್ ಮಾಡಿ ಹೊಲಿದಾಗ ನಮಗೆ ಬ್ಯಾಕ್ ಸೈಡು ಗ್ರಿಪ್ ಸಿಗುತ್ತೆ, ಸೊ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದು 32 ಸೈಜು ಬ್ಲೌಸ್ ಅಲ್ವಾ, ಸೊ 4 ಫೋಲ್ಡ್ ಮಾಡಿಕೊಂಡಾಗ ನಮಗೆ 8 ಬರುತ್ತೆ. ಈಗ 8 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ, ಮತ್ತು 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ತಿದ್ದೀನಿ ಯಾಕಂದರೆ ಬ್ಯಾಕ್ ಡಾಟ್ಸ್ಗೆ. ಈಗ ಬ್ಲೌಸ್ದು ಫುಲ್ ಲೆಂತ್ ತಗೊಳ್ತಿದ್ದೀನಿ, ಶೋಲ್ಡರ್ ಜಾಯಿಂಟ್ನಿಂದ ಹಿಡಿದಿಟ್ಕೊಂಡು ಟೈಟಾಗಿ ಮೆಷರ್ ಮಾಡ್ಕೋಬೇಕು ಎಷ್ಟಿದೆ ಅಂತ. 13 ಇದೆ, ನನ್ನ ಕಸ್ಟಮರು 1 ಇಂಚ್ ಎಕ್ಸ್ಟ್ರಾ ಬೇಕು ಅಂತ ಕೇಳಿದ್ದಾರೆ, ಸೊ 14 ಇಂಚ್ ಇಡ್ತಿದ್ದೀನಿ. ಎಜ್ಜಸ್ಸಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ 1 ಇಂಚು, ಅದನ್ನು ಬಿಟ್ಬಿಟ್ಟು 14 ಇಂಚು ಮತ್ತು 1/2 ಇಂಚು ಶೋಲ್ಡರ್ ಜಾಯಿಂಟ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಫುಲ್ ಶೋಲ್ಡರ್ ಬಂದು 5.5 ಇಡ್ತಿದ್ದೀನಿ. 30 ಮೇಲೆ ಯಾರಿಗಾದ್ರೂ 5.5 ಇಟ್ಟರೆ ಪರ್ಫೆಕ್ಟಾಗಿರುತ್ತೆ. ಈಗ 2.5 ಇಡ್ತಿದ್ದೀನಿ. ಈಗ ಬ್ಲೌಸ್ದು ಡೀಪು ಮೆಷರ್ಮೆಂಟು ತಗೊಳ್ತಿದ್ದೀನಿ, 1/2 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಯಾಕಂದರೆ ಸ್ಟಿಚಿಂಗ್ ಮಾಡೋವಾಗ ಸ್ಟಿಚಿಂಗಲ್ಲಿ ಕವರ್ ಆಗುತ್ತೆ. ಮೇಲೆ 2.5 ತೊಗೊಂಡಿದ್ನಲ್ಲ, ಕೆಳಗಡೆ 3 ತಗೊಳ್ತಿದ್ದೀನಿ. ಈಗ ಮಾರ್ಕ್ ಮಾಡ್ಕೊಳ್ತಿದ್ದೀನಿ, ಸ್ಟ್ರೈಟ್ ಲೈನ್ ಹಾಕ್ಕೊಳ್ತಿದ್ದೀನಿ. ಈಗ ಇದರಲ್ಲಿ ಯು ಶೇಪ್ ತಗೊಳ್ತಿದ್ದೀನಿ. ನಮಗೆ ವೆಸ್ಟ್ ಲೂಸ್ ಬಂದು ಸೊಂಟಳತೆ ಬಂದು 8 ಇತ್ತಲ್ಲ, ಸೊ ನಾವು 1/2 ಇಂಚು ಆ್ಯಡ್ ಮಾಡ್ಕೋಬೇಕು. 1/2 ಇಂಚ್ ಆ್ಯಡ್ ಮಾಡಿಕೊಂಡ್ರೆ 9.5 ಬರುತ್ತೆ ಚೆಸ್ಟು, ಚೆಸ್ಟ್ ಮೆಷರ್ಮೆಂಟು. ಆಗಲೇ ಫುಲ್ ಶೋಲ್ಡರ್ ತೊಗೊಂಡಿದ್ನಲ್ಲ, ಮತ್ತೆ ಇನ್ನೊಂದು ಸತಿ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಹಾಮ್ ವಾಲ್ ಡೌನ್ ಮಾಡ್ಕೊಳ್ಳೋಕ್ಕೆ. ಹಾಮ್ ವಾಲ್ ಡೌನ್ ಬಂದು 6 ಇಂಚಸ್ಸು, ಯಾರಿಗಾದರೂ 6 ಇಂಚಸ್ಸೇ ಆಗೋದು 30 ಮೇಲೆ ಸೈಜ್ ಇದ್ದರೆ. ಈಗ ಸ್ಟ್ರೈಟ್ ಲೈನ್ ಹಾಕ್ಕೊಳ್ತಿದ್ದೀನಿ, ಇದು ಜಾಯಿನ್ ಮಾಡ್ಕೊಳ್ತಿದ್ದೀನಿ ಸ್ಟ್ರೈಟ್ ಲೈನ್ ಹಾಕಿ. ಈಗ 2 ಇಂಚಸ್ಸು ಎಕ್ಸ್ಟ್ರಾ ತೊಗೊಳ್ತಿದ್ದೀನಿ, ನಿಮ್ಗೆ ಬೇಕಂದರೆ 1.5 ತೊಗೋಬೋದು, 2 ಇಂಚ್ ತೊಗೊಂಡಿದ್ದೀನಿ ನಾನು. ಮತ್ತು ಸ್ಟ್ರೈಟ್ ಲೈನ್ ಹಾಕ್ತಿದ್ದೀನಿ. ಆರ್ಮ್ ಹೋಲ್ ಬಂದು 6 ಇಂಚು, ಚೆಸ್ಟ್ ಮೆಜರ್ಮೆಂಟ್ ಬಂದು ಸೊಂಟಾಳ್ತೆ ಬಂದು 8 ಇತ್ತು, ಅದಕ್ಕೆ 1/2 ಇಂಚು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಹಾಮ್ ವಾಲ್ ರೌಂಡ್ ತೊಗೊಳ್ತಿದ್ದೀನಿ, ಈ ಸೆಂಟ್ರಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಸ್ಟ್ರೈಟಾಗಿ. ಇಲ್ಲಿ 1.5 ಇಂಚ್ ತೊಗೋಬೇಕು, 30 ಮೇಲೆ ಯಾರಿಗಾದರೂ 1.5 ಇಂಚ್ ತೊಗೊಂಡ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ. ಜಾಯಿನ್ ಮಾಡ್ಕೋಬೇಕು ಹೀಗೆ. ಈಗ ಜಾಯಿನ್ ಮಾಡ್ಕೊಂಡ್ಮೇಲೆ ನೀಟಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ಟಕ್ಸ್ ಹಿಡಿತಿದ್ದೀನಿ ಚೆಸ್ಟ್ ಮೆಜರ್ಮೆಂಟ್ ಹತ್ರ. ಈಗ ಇದು ಫಸ್ಟ್ ಲೈನ್ ಇದೆಯಲ್ಲ, ಅಲ್ಲಿಗೆ ಫೋಲ್ಡ್ ಮಾಡಿ ಸ್ವಲ್ಪ ರಫ್ ಮಾಡಿದರೆ ಮಾರ್ಕಿಂಗ್ ಬೀಳುತ್ತೆ, ಸೊ ಇದು 1 ಇಂಚ್ ಏನು ತೊಗೊಂಡಿದ್ವಿ ಅದನ್ನು ಬಿಟ್ಬಿಟ್ಟು ಅಲ್ಲಿಂದ 4 ಇಂಚ್ಗೆ ಮಾರ್ಕ್ ಮಾಡಿಕೊಂಡೆ. ಸ್ಟ್ರೈಟ್ ಲೈನ್ ಹಾಕ್ಕೊಳ್ತಿದ್ದೀನಿ ಡಾಟ್ಸ್ಗೆ, ಆ ಕಡೆ 1/2 ಇಂಚು ಈ ಕಡೆ 1/2 ಇಂಚು ಮಾರ್ಕ್ ಮಾಡ್ಕೋಬೇಕು. ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಫ್ರೆಂಡ್ಸ್, ನಂದು ಇದು ಫಸ್ಟ್ ವೀಡಿಯೋ, ಕಟಿಂಗ್ ವೀಡಿಯೋ. ಇನ್ನೂ ಸಪೋರ್ಟ್ ಮಾಡಿದರೆ ನೀವು, ನಾನು ಇನ್ನೂ ಹೆಚ್ಚು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ. ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಥ್ಯಾಂಕ್ ಯು.